ಸಭೆಯಲ್ಲಿ ನಡೆದಿರುವಂತೆಲ್ಲ ನನ್ನ ಪ್ರತಿಪಾತ್ರ ಸ್ನೇಹಿತರೆ, ಹಿತೈಷಿಗಳೇ, ಬಂಧುಗಳೇ, ನಿಮ್ಮೆಲ್ಲರಿಗೂ ಜೈ ಭೀಮ್. ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧನ ಮಾಡೋದ್ರ ಮೂಲಕ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ. ನನ್ನಂತ ಹೇಳಿ ಮಾತ್ರ ಅಲ್ಲ, ನನ್ನಂತ ರಣ ಹೇಳಿ ಇನ್ಯಾರು ಇಲ್ಲ. ಅವರು ನೇರವಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ, ನೈತಿಕವಾದಂತಹ ರಾಜಕಾರಣ ನನ್ನ ಕೈಲಿ ಸಾಧ್ಯ ಇಲ್ಲ, ವೈಚಾರಿಕವಾದಂತಹ ಸಂಘರ್ಷ ನನ್ನ ಕೈಲಿ ಸಾಧ್ಯ ಇಲ್ಲ. ಯಾರು ಘನತೆಯುಕ್ತವಾದಂತಹ ರಾಜಕಾರಣವನ್ನು ಮಾಡ್ತಾರೆ ಅವರನ್ನ ಅಷ್ಟೇ ಘನತೆಯಿಂದ ಎದುರಿಸೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ನಾನೊಬ್ಬ ಅನ್ಪಾಡ್, ನಾನು ಎಲ್ಲಿ ಓದಿದ್ದು ನನಗೆ ಗೊತ್ತಿಲ್ಲ, ಎಲ್ಲಿ ಜೀವನ ಮಾಡಿದ್ದು ಗೊತ್ತಿಲ್ಲ. ಹಾಗಾಗಿ ನನ್ನನ್ನ ಇವ್ರನ್ನೆಲ್ಲರನ್ನೂ ಕೂಡ ಗೌರವವಾಗಿ ಎದುರಿಸೋದು ಸಾಧ್ಯ ಆಗಿಲ್ಲ. ಹಾಗಾಗಿ ನಾನು ಬಂಧಿಸಬಲ್ಲೆ ಅನ್ನುವಂತಹ ರಣಹೇಳಿತನವನ್ನ ಈ ದೇಶಕ್ಕೆ ಪ್ರದರ್ಶನ ಮಾಡಿದ್ದಾರೆ. ದೀಪ ಉರಿಯುವಾಗ ಆರೋದಕ್ಕೆ ಮುಂಚೆ ತುಂಬಾ ಜೋರಾಗಿ ಉರಿಯುತ್ತೆ, ಜೋರಾಗಿ ಉರಿತಾ ಇದೆ ಅಂತಂದ್ರೆ ಅದರ ತಾಯಿ ನೆಕ್ಸ್ಟ್ ಆರುತ್ತೆ ಅಂತ. ಆದ್ರೆ ತನ್ನ ಶಕ್ತಿಯ ಮಿತಿಯನ್ನ ಮೀರಿ ಒಂದು 10 ಪಟ್ಟು ಹೆಚ್ಚು ಮಾಡುವಂತಹ ಸಂದರ್ಭಗಳು ಕೆಲವಾಗಿರ್ತವೆ ಅಂದ್ರೆ ಸಮುದ್ರ ಬಹಳ ದೊಡ್ಡ ಅಲೆಗಳು ಬರಬೇಕು ಅಂತಂದ್ರೆ ಒಂದೆರಡು ಸ್ಟೆಪ್ ಹಿಂದೆ ಹೋಗಿರ್ಬೇಕು. ಹುಲಿ ಅಥವಾ ಚಿರತೆ ಯಾರ ಮೇಲಾದ್ರೆ ಎಗಿರ್ಬೇಕು ಅಂತಂದ್ರೆ ಒಂದು 4 ಸ್ಟೆಪ್ ಹಿಂದೆ ಹೋಗಿ ನಂತರ ಮುಂದೆ ಬರಬೇಕು. ಈಗ ಆ ರೀತಿಯಾದಂತಹ ಹೆಜ್ಜೆಯನ್ನ ಹಿಂದಿಟ್ಟಂತಹ ಸಂದರ್ಭದಲ್ಲಿ ಈ ಸಮಾಜ ನನ್ನ ಕಣ್ಣು ಕಾಣ್ತಾ ಇದೆ. ಮುಂದೆ ಏನೋ ದೊಡ್ಡ ಒಂದು ಕ್ರಾಂತಿಯನ್ನ ಮಾಡಬಲ್ಲುವಂತಹ ಒಂದು ಸೂಚನೆಯನ್ನ ಕೊಡುವ ನಿಟ್ಟಲ್ಲಿ ಇದು ಹಿಂದಕ್ಕೆ ಹೋಗಿದೆ ಅಂತ ಅನ್ಸುತ್ತೆ. ಮತ್ತೆ ಅಟ್ ಸೇಮ್ ಟೈಮ್ ಅದೇ ಸಂದರ್ಭದಲ್ಲಿ ನನಗನ್ಸುತ್ತೆ ಈ ದೇಶದ ಮಿದುಳೆ ಸತ್ತೋಗಿದೆ ಅಂತ. ವರ್ಕ್ ಆಗ್ತಾ ಇಲ್ಲ ಈ ದೇಶದಲ್ಲಿ, ಮಿದುಳುಗಳು ವರ್ಕ್ ಆಗ್ತಾ ಇಲ್ಲ, ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ. ಇಡೀ ದೇಹವನ್ನು ಎಲ್ಲಿ ಬೇಕೋ ಅಲ್ಲಿ ಗಿಲ್ಲಿದ್ರು ಕೂಡ ಅದಕ್ಕೆ ಸರಿಯಾದಂತಹ ಒಂದು ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಮತ್ತೆ ಈ ದೇಶದ ವಿರೋಧ ಪಕ್ಷಗಳಂತೂ ಅಕ್ಷರಶಃ ಸತ್ತೇ ಹೋಗಿದ್ದಾರೆ. ಯಾರಾದ್ರೂ ಹೇಳ್ಬೋದು ರಾಹುಲ್ ಗಾಂಧಿ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಿದ್ದಾರೆ ಅಂತ, ಆದ್ರೆ ಒನ್ ಮ್ಯಾನ್ ಶೋ ಅಲ್ಲ ಈ ದೇಶದ ರಾಜಕಾರಣ ಅಂತಂದ್ರೆ. ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಅದ್ರ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ. ಅಲ್ಲಿ ರಾಹುಲ್ ಗಾಂಧಿ ಅವರು ಈ ದೇಶದ ಆಗುಹೋಗುಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಿರ್ಬೇಕಾದ್ರೆ ಮೈಸೂರಿನಲ್ಲಿ ನಾನು ಮೈಲಾರಿ ಹೋಟೆಲ್ ಪಲಾವ್ ತಿಂತಾ ಇದ್ದೀನಿ, ನನಗೆ ತೃಪ್ತಿ ಆಗ್ತಿರೋ ಸಿಎಂ ಸಿದ್ದರಾಮಯ್ಯವರು ನನಗೆ ಒಂದು ಪೋಸ್ಟ್ ಹಾಕ್ಬಿಟ್ರೆ. ಇದಕ್ಕಿಂತ ನಾಚಿಕೇಡಿನ ಸಂಗತಿ, ಇದಕ್ಕಿಂತ ನಾಚಿಕೇಡಿನ ರಾಜಕಾರಣ ಈ ದೇಶದಲ್ಲಿ ಯಾರಾದ್ರೂ ಮಾಡ್ಬೇಕಾ? ನಾನು ಒಬ್ಬ ಸಾಮಾನ್ಯ ಅಲ್ಲೆಲ್ಲೋ ಊಟ ಮಾಡ್ತಾ ಇದ್ದೀನಿ ಅಂತ ಪೋಸ್ಟ್ ಹಾಕೋಣ, ಅದು ಬೇರೆ ಅರ್ಥ. ಈ ರಾಜ್ಯದ ಒಬ್ಬ ಸಿಎಂ, 7 ಕೋಟಿ ಕನ್ನಡಿಗರ ಪ್ರತಿನಿಧಿಸುವಂತ ಒಬ್ಬ ಸಿಎಂ, ಮತ್ತೊಂದು ರಾಜ್ಯದ ಒಬ್ಬ ಸಿಎಂ ಆಗಿದ್ದಂಥವ್ರನ್ನ ಹಿಡಿದು ಜೈಲಲ್ಲಿ ಹಾಕಿ ಅವ್ರು ಸಾಯ್ತಾ ಇದ್ದಾರೆ, ಅವ್ರ ಬ್ಲಡ್ ಪ್ರೆಷರ್ ಕಮ್ಮಿ ಆಗ್ತಾ ಇದೆ, ಅವ್ರ ಶುಗರ್ ಲೆವೆಲ್ ಕಮ್ಮಿ ಆಗ್ತಾ ಇದೆ, ಜೀವ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ಈ ದೇಶದ ವಿರೋಧ ಪಕ್ಷಗಳು ಮಾತಾಡೋದಿಲ್ಲ. ನಾನು ಮೈಲಾರಿ ಹೋಟೆಲ್ ದೋಸೆ ತಿಂತಾ ಇದ್ದೀನಿ, ಪಲಾವ್ ತಿಂತಾ ಇದ್ದೀನಿ ಅಂತ ಹೇಳ್ಕೊಂಡು ಓಡಾಡುವಂತಹ ಸೋಂಬೇರಿ ಸಿದ್ದರಾಮಯ್ಯವರು ಈ ದೇಶದ ಮುಖ್ಯಮಂತ್ರಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದಾರಲ್ಲ, ಇದನ್ನ ನಾನು ಕಂಡಮ್ ಮಾಡ್ತೀನಿ. ನಾವು ಮುಖ್ಯವಾಗಿ ಒಂದನ್ನ ಗಮನಿಸಬೇಕಾಗಿರೋದು, ಈ ಮಟ್ಟದ ದಬ್ಬಾಳಿಕೆ ದೌರ್ಜನ್ಯಗಳನ್ನ ನಮ್ಮ ವಿರೋಧಿಗಳು ಯಾಕೆ ಮಾಡ್ತಾ ಇದ್ದಾರೆ? ನಮ್ಗೆ ಈ ನೆಲದ ಕೆಲವು ಸತ್ಯಗಳು ಅರ್ಥ ಆಗದೆ ಹೋದ್ರೆ ನಾವೇನ್ ಮಾಡ್ಬೇಕು ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಈಗ ಈ ಮಟ್ಟದ ದಬ್ಬಾಳಿಕೆಯನ್ನ ಮಾಡ್ತಾ ಇರೋದಕ್ಕ ಹಿಂದಿನ ಕಾರಣ ಏನು ಅಂತಂದ್ರೆ ಅವ್ರ ಕೈನಲ್ಲಿ ರಾಜಕೀಯವಾದಂತಹ ಅಧಿಕಾರ ಇದೆ. ರಾಜಕೀಯದ ಅಧಿಕಾರ ಅವ್ರ ಕೈಲಿ ಇಲ್ಲದೆ ಹೋಗಿದ್ರೆ ಈ ದೇಶದ ಒಂದು ಪಿನ್ನನ್ನು ಕೂಡ ಅಳ್ಳಾಡ್ಸೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಗೋದಿಲ್ಲ. ಆ ರಾಜಕಾರಣದ ಶಕ್ತಿ ಅಂತದ್ದು, ಆ ರಾಜಕಾರಣದ ಶಕ್ತಿ ಅವ್ರ ಕೈಲಿ ಇರೋದ್ರಿಂದ ಅವ್ರು ಯಾರನ್ನ ಬೇಕಾದ್ರೂ ದಬ್ಬಾಳಿಕೆ ಮಾಡಬಲ್ರು, ಯಾರನ್ನ ಬೇಕಾದ್ರೂ ಅರೆಸ್ಟ್ ಮಾಡಬಲ್ರು, ಯಾರನ್ನ ಬೇಕಾದ್ರೂ ಕೊಲೆ ಕೂಡ ಮಾಡಬಲ್ರು. ಈಗಾಗಲೇ ಅವ್ರು ಮಾಡಿರುವಂತಹ 6 ಕೊಲೆಗಳಿಗೆ ಜೀವಂತ ಸಾಕ್ಷಿ ನಮ್ಮ ಕಣ್ಣು ಮುಂದೆ ಇದೆ. ಆದ್ರೆ ಈ ದೇಶ ಯಾವುದಕ್ಕೂ ಸ್ಪಂದಿಸಲ್ಲ. ಕಾರಣ ಏನಂತಂದ್ರೆ ಮೆದುಳು ಜೊತೆಯಲ್ಲಿ ನಮ್ಮ ಹೃದಯದ ಸ್ಪಂದನೆ ಕೂಡ ಸತ್ತೋಗಿದೆ ಅನ್ನುವಂತ ಭಾವನೆಗೆ ದೇಶ ತಲುಪಿಬಿಟ್ಟಿದೆ. ಅಕ್ಷರಶಃ ಈ ದೇಶದಲ್ಲಿ ರಾಜಸಂಸ್ಥಾನದ ಆಡಳಿತ, ನನ್ನ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ಅವ್ನು ನಡ್ಕೊಳ್ಳೋ ಜೈಲಿಗೆ ಹಾಕ, ನನ್ನ ವಿರುದ್ಧ ಯಾರಾದ್ರೂ ಕೂಡ ಷಡ್ಯಂತ್ರ ಮೂರ್ತಿ ಅವ್ನು ತಲೆ ತೆಗಿ, ಆ ಮಟ್ಟದ ಒಂದು ಸಿಸ್ಟಮ್ ಈ ದೇಶದಲ್ಲಿ ಮತ್ತೆ ಒಕ್ಕರಿಸ್ತಾ ಇದೆ. ಇಷ್ಟಾದ್ರೂ ನಾನು ಪದೇ ಪದೇ ಮತ್ತೆ ಮತ್ತೆ ಹೇಳ್ತೀನಿ, ಈ ದೇಶದ ಜನ ಮಿದುಳು ಮತ್ತು ಹೃದಯ ಎರಡನ್ನೂ ಕೂಡ ಕೊಂದುಕೊಂಡು ಬದುಕ್ತಾ ಇರುವಂತಹ ಪರಿಸ್ಥಿತಿ ಇದೆ. ಸೊ ಹಾಗಿದ್ರೆ ನಾವು ರಾಜಕಾರಣ ಮಾಡಕ್ಕೆ ಅಂತ ಹೊರಟವ್ರು ನಾವು ಏನ್ ಮಾಡ್ಬೇಕು? ನಾವು SDPನವ್ರನ್ನ ಗಮನಿಸಿ, ಈಗ ಬಾಗಲಕೋಟೆನಲ್ಲಿ ಕೊಡಗಿನಲ್ಲೆಲ್ಲ ಕೆಲವು ಕಡೆ ಪ್ರವಾಹ ಬಂದಿದೆ ಅಂತ, ಯಾರ ಮನೇಲಿ ಕಷ್ಟ ಇದೆ, ಯಾರು ನೀರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಯಾರಿಗೂ ಊಟ ಇಲ್ಲ, ಯಾರಿಗೂ ಔಷಧಿ ಇಲ್ಲ ಅಂತ ಕೊಡ್ತಾ ಇದ್ದೀವಿ. ಆಮ್ ಆದ್ಮಿ ಪಾರ್ಟಿಯವರು ಬೆಂಗಳೂರಿನಲ್ಲಿ ಯಾವ ರಸ್ತೆಯಲ್ಲಿ ಗುಂಡಿ ಬಿತ್ತು, ಯಾವ ಪ್ಲೇ ಗ್ರೌಂಡ್ ನಲ್ಲಿ ಯಾರು ಅಕ್ರಮ ಮಾಡ್ತಾ ಇದಾರೆ, ಯಾರ ಜಮೀನು ಯಾರು ಹೊಡ್ಕೊಂಡಿದ್ದಾರೆ ಸರ್ಕಾರ ಜಮೀನ, ಅದು ಹೇಗೆ ಬಿಡಿಸ್ಕೊಳ್ಬೇಕು ಅಂತ ನೀವು ಹೋರಾಟ ಮಾಡ್ತಾ ಇರ್ತೀವಿ. ಚುನಾವಣೆ ನಾವಿಬ್ರು ಹೋಗ್ತೀವಿ, 1 ಲಕ್ಷ ಮತದಾರರಿರುವಂತಹ ಕ್ಷೇತ್ರದಲ್ಲಿ ನಿಮ್ಗೆ 1,000 ಓಟ್ ಬರುತ್ತೆ, ನನ್ಗೆ 1,000 ಓಟ್ ಬರ್ತದೆ. ಯಾವನ ಹಣವನ್ನ ಚೆಲ್ತಾನೆ, ಯಾರು ದಬ್ಬಾಳಿಕೆ ಮಾಡ್ತಾನೆ, ಯಾರು ಇಡೀ 5 ವರ್ಷ ಆ ಜನರ ರಕ್ತವನ್ನ ಕುಡಿದಿರ್ತಾನೆ, ಅವನು ಮೋಸ್ಟ್ ಹೈಯೆಸ್ಟ್ ಲೀಡಿಂಗ್ ಗೆದ್ದು ಬರ್ತಾನೆ.
ಯಾರನ್ನ ನಾವು ಇದು ಚಪ್ಪಳೆ ತಟ್ಟುವಂತ ಸ್ವಾಗತ ಮಾಡುವಂಥದ್ದಲ್ಲ, ಇದು ಚೀಪು ಅಂತ ಉಗಿಯುವಂತ ಮಾತುಗಳು. ಹೆಂಗ್ ಸ್ವಾಗತ ಮಾಡೋದು ಇಲ್ಲಿ? ಯಾರನ್ನ ದೂಷಣೆ ಮಾಡ್ಬೇಕಾಗಿರೋದು? ಎಲೆಕ್ಷನ್ ನಿಂತ್ಕೊಂಡಂತಾಗ ಇಡೀ 5 ವರ್ಷ ಸರ್ವಿಸ್ ಅನ್ನ ಮಾಡ್ತಾ ಎಲೆಕ್ಷನ್ ನಿಂತ್ಕೊಂಡ್ವಲ್ಲ, ನಮ್ಮನ್ನ ದೂಷಣೆ ಮಾಡ್ಕೋಬೇಕಾ? ಅಥವಾ ಹಣವನ್ನ ಅನ್ಸುತ್ತಲ್ಲ ಅಂತ ಅವನ್ನ ದೂಷಣೆ ಮಾಡ್ಬೇಕಾ? ಅಥವಾ ಹಣಕ್ಕಾಗಿ ಮತ್ತೆ ಇನ್ಯಾವುದೋ ಆಸೆಗೋಸ್ಕರ ಓಟನ್ನ ಮಾಡ್ಕೊಂಡಂತ ಈ ಜನರನ್ನ ದೂಷಣೆ ಮಾಡ್ಬೇಕ? ಅರವಿಂದ್ ಕೇಜ್ರಿವಾಲ್ ಅವರು ಈ ದೇಶಕ್ಕೆ ಕೊಟ್ಟಿದ್ದೇ ಅದು ಕೋಮವಾದದ ಗಲಭೆಗಳನ್ನ ಕೊಟ್ರ? ಅಥವಾ ನಾನು ಇದನ್ನು ರಾಮರಾಜ್ಯ ಮಾಡ್ತೀನಿ ಅಂತ ಹೊರಟ್ರ? ಅಥವಾ ಇನ್ನೇನೋ ಏನೋ ಜಾತಿ ಧರ್ಮದ ಆಧಾರದಲ್ಲಿ ಇಲ್ಲಿ ಹೊಡಿತೀನಿ ಅಂತ ಹೊರಟ್ರ? ಯಾರ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಆಗೋದಿಲ್ಲ, ಅವ್ರ ಹೆಮ್ಮೆಯಿಂದ ನಾನು ನಾಳೆದಿನ ಒಬ್ಬ ದೊಡ್ಡ ವಿದ್ಯಾವಂತ ಆಗ್ತೀನಿ ಅಂತ ಫ್ರೀ ಎಜುಕೇಶನ್ ತಗೊಳ್ಳೋದಕ್ಕೆ ಸಾಧ್ಯ ಆದಂತಹ ಒಂದು ವ್ಯವಸ್ಥೆಯನ್ನ ಅರವಿಂದ್ ಕೇಜ್ರಿವಾಲ್ ಕೊಟ್ಟರು. ಯಾರಿಗೆ ವ್ಯವಸ್ಥಿತವಾದಂತಹ ಒಂದು ಆರೋಗ್ಯದ ಒಂದು ಅವಕಾಶವನ್ನು ಹೊಂದೋದಕ್ಕೆ ಸಾಧ್ಯ ಆಗೋದಿಲ್ಲ? ಅಪ್ಪ ಇವತ್ತು ಮಾತ್ರ ಇಲ್ಲದೆ ಹೋದ್ರೆ ನನ್ನ ಕೈ ಕಾಲು ಬಿದ್ದೋಗ್ತದೆ, ಶುಗರ್ ಜಾಸ್ತಿ ಆಗಿರ್ತಾವ, ಯಾರೋ ತಂದೆ ತಾಯಿ ವಯಸ್ಸಾದ್ರು ಕೊರಗ್ತಿದ್ರಲ್ಲ, ಅವ್ರು ಯಾವ ಮಗನ ಬೆಂಬಲ ಇಲ್ಲದಿದ್ರು ಕೂಡ, ಯಾವ ಅಣ್ಣ ತಮ್ಮಂದ್ರ ಬೆಂಬಲ ಇಲ್ಲದೆ ಇದ್ರು ಕೂಡ ಆ ಗಲ್ಲಿನಲ್ಲಿರುವಂತಹ ಒಂದು ಕ್ಲಿನಿಕ್ಗೆ ಹೋಗಿ ಮೆಡಿಸಿನ್ ತಗೊಂಡು ತಿಂದು ಬದುಕ್ತಿದ್ರಲ್ಲ ನೆಮ್ಮದಿಯಾಗಿ, ಅಂತ ಒಂದು ವ್ಯವಸ್ಥೆ ಕೊಟ್ಟಿದೆ ತಪ್ಪ ಈ ದೇಶಕ್ಕೆ. ಏನ್ ಕೊಡ್ಬೇಕು ಮತ್ತೆ ಇವರಿಗೆ? ವಿದ್ಯುತ್ ಬಿಲ್ ಕಟ್ಟಕ್ಕಾಗಲ್ಲ, ನನ್ನ ಮನೆ ಕತ್ತಲಲ್ಲಿ ಇರ್ತದೆ ಅಂತಂದ್ರೆ ಅವ್ರಿಗೆ ವಿದ್ಯುತ್ ಹೋಯ್ತು. ನನಗೆ ನೀರ್ ಬಾಟ್ಲು ತಗೊಂಡು ಕುಡಿಯೋದಕ್ಕೆ ಆಗೋದಿಲ್ಲ, ಒಳ್ಳೆ ನೀರ್ ಸಿಗ್ತಾ ಇಲ್ಲ ಅಂದ್ರೆ ಮನೆಗೆ ನೀರು ಹೋಯ್ತು. ಆದ್ರೆ ಅಂತವ್ರನ್ನ ಹಿಡ್ಕೊಂಡೋಗಿ ಅವ್ರು ರಕ್ತ ಕುಡಿತಾ ಇದಾರೆ ಈ ಜನಸಾಮಾನ್ಯರು, ಆರಾಮಾಗಿ ಏನು ಚಿಂತೆ ಅಂತ ಮಗಿದಾರಲ್ಲ. ಇಂಥ ಒಂದು ದೇಶದ ಇಂಥ ಮನಸ್ಥಿತಿಗೋಸ್ಕರ ಈ ದೇಶದ ಜನರು ಹೋರಾಟ ಮಾಡ್ಬೇಕ. ಇದು ಹತಾಶೆ ಅಂತ ಅಲ್ಲ, ಕೋಪ. ನಾನು ನಿನಗೋಸ್ಕರ ದುಡಿತಾ ಇದ್ದೀನಿ, ನಿನಗೋಸ್ಕರ ಕಾಪಾಡಕ್ ಬರ್ತೀನಿ, ನಿನ್ನ ಯಾರೋ ಕುಕ್ಕೆ ಕುಯ್ತಾ ಇದಾರೆ ಅವನ್ನ ಕಾಪಾಡಕ್ ಬರ್ತೀನಿ ಅಂದಾಗ ಇವ್ ಅವನನ್ನು ಜೊತೆ ಸೇರಿಸ್ಕೊಂಡು ನನ್ನನ್ನೇ ಹಿರಿಯಕ್ ಬಂತು ಅಂತಂದ್ರೆ ಇದನ್ನ ಈ ದೇಶದ ಯಾವ ತರದ ಮನಸ್ಥಿತಿ ಅಂತ ಅರ್ಥ ಮಾಡ್ಕೋಬೇಕು. ಇಷ್ಟು ದೊಡ್ಡ ದುರಂತದಲ್ಲಿ ನಾವು ನಿಂತಿದ್ದೀವಿ, 2 ಹೆಜ್ಜೆ ಹಿಂದೆ ಕೂಡ ಇಟ್ಟಿದ್ದೀವಿ, ಆದ್ರೆ ಅನಿವಾರ್ಯವಾಗಿ ಈಗ ಮುನ್ನುಗ್ಗಬೇಕಾಗಿರುವಂತಹ ದೊಡ್ಡ ಅಗತ್ಯ ನಾವೆಲ್ಲರೂ ಮುಂದೆ ಇದೆ. ಇದು ಆಗದೆ ಹೋದ್ರೆ ಖಂಡಿತವಾಗ್ಲೂ ಇನ್ನೇನು ಆರೋಗ್ಯಕ್ಕೆ ಹೊಡಿರುವಂತ ದೀಪ ಮತ್ತೊಂದು ಪಕ್ಕದ ದೀಪ ಹಚ್ಕೊಂಡ್ಬಿಡುತ್ತೆ. ಅದಕ್ಕೆ ಅವಕಾಶ ಕೊಡದೆ ಬಿರುಗಾಳಿ ತರ, ಚಂಡಮಾರುತದ ತರ, ಅದು ಸುನಾಮಿ ತರ ಮುಂದುಕ್ಕಿ ಈ ದುಷ್ಟ ವ್ಯವಸ್ಥೆಯನ್ನ ನಾವು ಒಡೆದೋಡಿಸ್ತೇವೆ ಹೋದ್ರೆ ಖಂಡಿತವಾಗ್ಲೂ ನಾವು ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ನಿಟ್ಟಲ್ಲಿ ಹಿಂದಿನ ಸಾರಿ ನಾನು ಇದೇ ವೇದಿಕೆ ಮೇಲೆ ಒಂದು ಮನವಿಯನ್ನು ಮಾಡಿದ್ದೆ, ಒಂದು ಕಾರ್ಯಕ್ರಮ ಮಾಡಿ ನಿಲ್ಸೋದಲ್ಲ, ನಾವಂತೂ ಸದಾ ಎಸ್ ಡಿ ಬೇರೆ ನಿಮ್ಮ ಜೊತೆ ಇದ್ದೇ ಇದ್ದೀವಿ. ಅಭಿಯಾನ ಮಾಡಿಸಿ ಪ್ರತಿ ದಿವಸ ಪ್ರತಿ ಕ್ಷಣ ಮನೆ ಮನೆಗಳಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗೋ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನ ನಾವು ಜಂಟಿಯಾಗಿ ರೂಪಿಸೋಣ. ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಅವತ್ತು ಹೇಳಿದ್ವಿ, ಇವತ್ತು ಹೇಳಿದ್ವಿ, ಇನ್ನು ಮುಂದಕ್ಕೂ ಹೇಳ್ತೀವಿ. ಯಾಕಂದ್ರೆ ಆಗಾಗ ಮಾತು ಬದಲಾಯಿಸೋದಕ್ಕೆ ನಾವು ಅದು ಸಂಘ ಪರಿವಾರದವರಲ್ಲ, ನಾವು ಬಿಜೆಪಿಯವರಲ್ಲ, ಮೋದಿ ಭಕ್ತರಂತೂ ಅಲ್ಲವೇ ಅಲ್ಲ. ಈ ದೇಶದ ನಿಜವಾದ ಸಾಂವಿಧಾನಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯೋದಕ್ಕೋಸ್ಕರ ಕಟಿಬದ್ಧರಾಗಿ ನಿಂತಿರುವಂತಹ ಯಾರ ಜೊತೆಯಲ್ಲಿ ಬೇಕಾದ್ರೂ ಕೂಡ ಎಂಥದ್ದೇ ಸಂದರ್ಭದಲ್ಲೂ ಕೂಡ ಕೈ ಜೋಡಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅನ್ನುವಂತಹ ಮಾತನ್ನ ನಿಮಗೆ ಕೊಡ್ತಾ ನನ್ನ ಈ ಒಂದೆರಡು ಮಾತುಗಳನ್ನ ಹೇಳ್ತಾ ಇದ್ದೀನಿ. ಮತ್ತೆ ಕ್ಷಮೆ ಕೊಡ್ತಾ ಇದ್ದೀನಿ, ಮೌರ್ಯ ಹೋಟ್ಲಲ್ಲಿ ಅರ್ಜೆಂಟ್ ಆಗಿ ದಲಿತ ಸಂಘಟನೆಗಳ ಒಂದು ಸಭೆಯಲ್ಲಿ ಅಲ್ಲಿ ಹೋಗ್ಬೇಕು, ತಾವು ದಯಮಾಡಿ ನಾನು ಕಳ್ಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಹೊರಡ್ತೀನಿ. ಥ್ಯಾಂಕ್ ಯು. ಈ ದೇಶದಲ್ಲಿ ಇವತ್ತು ಏನು ಗಂಭೀರವಾದ ರಾಜಕೀಯ ಪರಿಸ್ಥಿತಿ